ಇವತ್ತು ನಾವು ಯುವಜನೋತ್ಸವದ ವಿಜ್ಞಾನ ಮೇಳದಲ್ಲಿದ್ದೀವಿ. ಇದು ಹಾಸನದ ಸಾಹಿತ್ಯ ಪರಿಷತ್ನಲ್ಲಿ ನಡೀತಾ ಇದೆ. ಇವತ್ತು ನಮ್ಮ ಹಾಸನದ ಹುಡುಗರು ತಮ್ಮ ಪ್ರಾಜೆಕ್ಟ್ಸ್ನ ಡಿಸ್ಪ್ಲೇ ಮಾಡ್ತಿದ್ದಾರೆ. ಆ ಸೈನ್ಸ್ ಎಕ್ಸಿಬಿಷನ್ ಪ್ರಾಜೆಕ್ಟ್ಸ್ ಹೇಗಿದೆ ನೋಡೋಣ, ಬನ್ನಿ. ನನ್ನ ಹೆಸರು ಯುವರಾಜ್ ಅಂತ. ನನ್ನ ಗೆಳೆಯರ ಹೆಸರು ಲಿಖಿತ್, ಮನೋಜ್, ರಾಜೇಶ್ ಅಂತ. ನಾವು APJ ಸೈನ್ಸ್ PU ಕಾಲೇಜಿಂದ ಮಾಡೆಲ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಬಂದಿದ್ದೀವಿ. ಈ ಮಾಡೆಲ್ನ ಹೆಸರೇನೆಂದರೆ ಆಕ್ಸಿಡೆಂಟ್ ಪ್ರಿವೆನ್ಷನ್ ಇನ್ ಗಾರ್ಡ್ ಸೆಕ್ಷನ್. ಇದು ಈಗ ನಮ್ಮ ಭಾರತ ದೇಶದಲ್ಲಿ ಹೆಚ್ಚು ಗಾರ್ಡ್ ಸೆಕ್ಷನ್ಗಳಿದ್ದಾವೆ. ಟೂರಿಸ್ಟ್ಗಳು ತುಂಬ ಜನ ಬರ್ತಾರೆ. ಆ ಗಾರ್ಡ್ ಸೆಕ್ಷನ್ಗಳಲ್ಲಿ ಹೆಚ್ಚಾಗಿ ಆಕ್ಸಿಡೆಂಟ್ಗಳಾಗ್ತಿದೆ. ಆದರೆ ಯಾವ ಥರ ಅಂದರೆ, ಈಗ ಓವರ್ ಸ್ಪೀಡಲ್ಲಿ ಬರ್ತಾರೆ ಕೆಲವರು, ಮತ್ತು ಓವರ್ ಕ್ರೌಡೆಡ್ ವೆಹಿಕಲ್ಸ್ ಇದ್ದಾಗ ಆಕ್ಸಿಡೆಂಟ್ಗಳಾಗುತ್ತೆ, ಮತ್ತು ಎನಿಮಲ್ಸ್ಗಳಿಗೆ ಬಂದಾಗ ಗಾಡಿಗಳು ಗುದ್ದಿ ಅವು ಕೂಡ ಸತ್ತೋಯ್ತವೆ. ಅದನ್ನು ತಡೆಯೋಕ್ಕೋಸ್ಕರ ನಾವು ಈ ಮಾಡೆಲ್ನ ಮಾಡಿದ್ದೀವಿ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನಾವು ಇಲ್ಲಿ ಸೆನ್ಸರ್ಗಳನ್ನ ಅಪ್ಲೈ ಮಾಡಿದ್ದೀವಿ. ಈ ಸೆನ್ಸರು ಮತ್ತು ಬಜಾರ್ಸ್ ಲೈಟ್ಸ್ನ ಅಪ್ಲೈ ಮಾಡಿದ್ದೀವಿ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಯಾವ್ದಾದ್ರು ವೆಹಿಕಲ್ಲು ಅಲ್ಲಿ ಸೆನ್ಸರ್ ಮುಂದೆ ಹೋದಾಗ ಸೆನ್ಸ್ ಮಾಡಿ ಮೆಸೇಜನ್ನು ಪಾಸ್ ಮಾಡುತ್ತೆ ಬಜಾರ್ಗೆ ಮತ್ತು ಲೈಟ್ಸ್ಗೆ. ಆವಾಗ ಅದು ಸಿಗ್ನಲ್ ಪಾಸ್ ಮಾಡಿದಾಗ ಅಲ್ಲಿ ಬ್ಲಿಂಕಿಂಗ್ ಮತ್ತು ಸೌಂಡ್ ಬರುತ್ತೆ. ಆವಾಗ ಅಲ್ಲಿ ಬೋರ್ಡ್ ಇದೆ, ಈ ಥರ ವೆಹಿಕಲ್ ಬರ್ತಾ ಇದೆ, ಸ್ಲೋ ಮಾಡ್ಕೊಳ್ಳಿ ಅಂತ ಅಲ್ಲಿ ಬೋರ್ಡ್ ಇದೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ಈ ಕಡೆಯಿಂದ ಯಾವ್ದಾದ್ರು ವೆಹಿಕಲ್ ಬಂದಾಗ ಆ ಕಡೆಗೆ ಮೆಸೇಜ್ ಪಾಸ್ ಆಗುತ್ತೆ. ಈ ಕಡೆಯಿಂದ ಯಾವ್ದಾದ್ರು ವೆಹಿಕಲ್ ಬಂದಾಗ ಈ ಕಡೆಯಿಂದ ವೆಹಿಕಲ್ ಹೋದ ತಕ್ಷಣ ಅಲ್ಲಿ ಮೆಸೇಜ್ ಪಾಸ್ ಆಗುತ್ತೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಯಾವುದೋ ವೆಹಿಕಲ್ ಬರ್ತಿದೆ, ಸ್ಲೋ ಆಗಬೇಕು ಅಂತ. ಇದನ್ನು ನಾವು ಈಗ ಎಲೆಕ್ಟ್ರಿಸಿಟಿ ಬಗ್ಗೆ ಥಿಂಕ್ ಮಾಡಿದರೆ ಎಲೆಕ್ಟ್ರಿಸಿಟಿಗೆ ಜಾಸ್ತಿ ಖರ್ಚಾಗುತ್ತೆ ಅಂತ ಹೇಳ್ಬೋದು ಗೌರ್ಮೆಂಟು. ಅದಕ್ಕೆ ನಾವು ಅದಕ್ಕೂ ಪ್ಲ್ಯಾನು ಸೋಲಾರ್ ಪ್ಯಾನಲ್ಲು, ಅದು ಸಮ್ಮರ್ ಟೈಮಲ್ಲಿ ಮಾತ್ರ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈಗ ರೈನಿ ಸೀಸನಲ್ಲೆಲ್ಲ ಸೋಲಾರು ಯೂಸ್ ಆಗಲ್ಲ, ಅದಕ್ಕೆ ನಾವು ಈ ಥರ ಅಂಪ್ಸ್ಗಳಿಗೆ ಗಾಡಿಗಳು ಬರುತ್ತೆ. ಆವಾಗ ಅದರಿಂದ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೋದು. ಇದು ಮೆಕ್ಯಾನಿಕಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಹೆಂಗೆ ಅಂದರೆ, ವೆಹಿಕಲ್ ಇದ್ರ ಮೇಲೆ ಹತ್ತಿದಾಗ ಇದರಲ್ಲಿ ವೆಯ್ಟ್, ಗಾಡಿ ವೆಯ್ಟಿಗೆ ಪ್ರೆಷರ್ ಬಿದ್ದಾಗ ಇಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಮೆಕ್ಯಾನಿಕಲ್ ಎನರ್ಜಿನ ನಾವು ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಬೇಕು. ಈ ಥರ ಆ ಪ್ರೆಷರ್ ಬಿದ್ದ ತಕ್ಷಣ ಅಲ್ಲಿ ಈಗ ರೆಫರೆನ್ಸಿಗೆ ತೋರಿಸ್ತಾ ಇರೋದು ಕರೆಂಟ್ ಆನ್ ಆಗ್ತಿದೆ. ಮತ್ತು ಈ ಕಡೆಯೂ ಅಷ್ಟೇ, ಈಗ ಪ್ರೆಷರ್ ಬಿದ್ದರೆ ಎಲೆಕ್ಟ್ರಿಕಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಅದನ್ನು ಪ್ರೊಸೆಸ್ಸನ್ನು ನಾವು ಏನಂತೀವಿ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಈ ಮಾಡ್ಲನ್ನು ಏನಕ್ಕೆ ಮಾಡಿದ್ದೀವಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಗಾರ್ಡ್ ಸೆಕ್ಷನ್ಗಳಲ್ಲಿ ಅತಿ ಹೆಚ್ಚಾಗಿ ಆಕ್ಸಿಡೆಂಟ್ಗಳಾಗ್ತಿದ್ದಾವೆ. ಅದನ್ನು ತಡೆಯೋಕ್ಕೋಸ್ಕರ ಈ ಮಾಡೆಲ್ನ ಮಾಡಿದ್ವಿ. ನಮಸ್ಕಾರ, ನಾನು ಸೇವನ್ ತೆಲ್ಗೋಡ. ನಾನು ಕಲ್ಪ ಜಿತ್ತ. ವಿ ಆರ್ ಫ್ರಮ್ APJ PU ಸೈನ್ಸ್ ಕಾಲೇಜ್. ಅವರ್ ಮಾಡೆಲ್ ಈಸ್ ಲೈನ್ ಫಾಲೋಯಿಂಗ್ ಕಾರ್. ದಿಸ್ ಕಾರ್ ಫಾಲೋಸ್ ದಿ ಬ್ಲ್ಯಾಕ್ ಲೈನ್ ವಿಚ್ ಇಸ್ ಆನ್ ದಿ ಸರ್ಫೇಸ್. ಇಟ್ ಈಸ್ ಆಟೋನಮಸ್ ಮಿಷಿನ್. ಇಟ್ ಆಟೋಮೆಟಿಕ್ಲಿ ವರ್ಕ್ಸ್ ಆನ್ ದಿ ಟೇಪ್ ವಿಚ್ ಇಸ್ ಆನ್ ದಿ ಸರ್ಫೇಸ್ ಆಫ್ ದಿ ಟೇಬಲ್. ದಿಸ್ ಬ್ಲ್ಯಾಕ್ ಟೇಪ್ ಎಮಿಟ್ಸ್ ಇನ್ಫ್ರಾರೆಡ್ ರೇಸ್ ವಿಚ್ ವಿಲ್ ಬಿ ಸೆನ್ಸ್ ಬೈ ಬೋತ್ ಐಆರ್ ಸೆನ್ಸರ್ಸ್ ವಿಚ್ ಇಸ್ ಇನ್ ದಿ ಎಂಡ್ ಆಫ್ ದಿಸ್ ಕಾರ್. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಹೋಟಲ್ಸ್ ಫಾರ್ ಟ್ರಾನ್ಸ್ಫರಿಂಗ್ ಫುಡ್ ಫ್ರಮ್ ಒನ್ ಟೇಬಲ್ ಟು ಅನದರ್ ಟೇಬಲ್. ಇಟ್ ಕ್ಯಾನ್ ಬಿ ಯೂಸ್ ಇನ್ ಮಾಲ್ಸ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ಎನಿ ಫುಡ್ ವಾಟರ್ ಸಪ್ಲೈ ಫಾರ್ ದಿ ಪೀಪಲ್ಸ್ ವಿಚ್ ಆರ್ ಇನ್ ದ ಮಾಲ್ಸ್. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಗೋಡನ್ಸ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ದ ಗೂಡ್ಸ್ ವಿಚ್ ಇಸ್ ಇನ್ ದ ಒನ್ ಬ್ಲಾಕ್ ಟು ಅನದರ್ ಬ್ಲಾಕ್. ಇಟ್ ಈಸ್ ಮೇನ್ಲಿ ಮೆಕ್ಯಾನಿಸಮ್ ಆಫ್ ಐ ಆರ್ ಸೆನ್ಸರ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ದಿ ಟಾಪ್ ಫ್ರಂಟ್ ಆಫ್ ದಿ ಐ ಆರ್ ಫ್ರಂಟ್ ಆಫ್ ದಿ ಮಾಡಲ್. ಇಟ್ ಡಿಟೆಕ್ಟ್ಸ್ ದ ಲೈನ್ ವಿಚ್ ಇಸ್ ಆನ್ ದಿ ಸರ್ಫೇಸ್ ಆ್ಯಂಡ್ ಟೇಕ್ಸ್ ದ ಈಟ್ ಅಬ್ಸರ್ವ್ ಬೈ ದಿ ಬ್ಲ್ಯಾಕ್ ಲೈನ್. ಇಟ್ ವಿಲ್ ಬಿ ಅಬ್ಸರ್ವ್ ಬೈ ದಿ ಕಾರ್ ಆ್ಯಂಡ್ ಇಟ್ಸ್ ಕಾರ್ ಸ್ಟಾರ್ಟ್ಸ್ ಮೂವಿಂಗ್. ಇಟ್ ಹೆಲ್ಪ್ಸ್ ಟು ಅವಾಯ್ಡ್ ಲೇಬರ್ ಕಾಸ್ ಬೈ ದಿ ಮಿಷಿನ್. ನನ್ನ ಹೆಸರು ಬರು ಶಿವೇಶ್ ಅಂತ ಹೇಳ್ಬಿಟ್ಟು. ಡಿಕ್ಲಮೇಷನ್ ಕಂಟೆಸ್ಟ್ ಅಂತ ಹೇಳ್ಬಿಟ್ಟು ಅಂದರೆ ಘೋಷಣೆಗಳ ಜೊತೆಗೆ ಒಂದು ಭಾಷಣ ಆದ ಒಂದು ಸ್ಪರ್ಧೆ ಇಲ್ಲಿ ಏರ್ಪಡಿಸಲಾಗಿತ್ತು. ತುಂಬ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದಾರೆ, ಸುಮಾರು 12 ವಿದ್ಯಾರ್ಥಿಗಳು. ಎಲ್ಲ ವಿದ್ಯಾರ್ಥಿಗಳು ತಮ್ಮ ವಿಷಯ ಮಂಡನೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾರತದ ಸಂಸ್ಕೃತಿ, ಭಾರತದ ಇತಿಹಾಸ ಮತ್ತು ಬದಲಾಗಬೇಕಾದ ಸಂದರ್ಭದಲ್ಲಿ ನಾವು ಯಾವ ರೀತಿ ತಯಾರಾಗಬೇಕು, ಮತ್ತು ನಮ್ಮ ಇತಿಹಾಸದ ಮತ್ತು ಸಂಸ್ಕೃತಿಯ ಬೇರುಗಳನ್ನು ಹೇಗೆ ಕಾಪಾಡ್ಕೋಬೇಕು, ಮತ್ತು ಅದನ್ನು ಹೇಗೆ ಉಳಿಸ್ಕೊಂಡು ಹೋಗಬೇಕು, ಹೀಗೆ ಎಲ್ಲ ವಿಷಯಗಳ ಕುರಿತು ತುಂಬ ಮನೋಜ್ಞವಾಗಿ ಅಭಿಪ್ರಾಯ ಮಂಡಿಸಿದ್ದಾರೆ. ಎಷ್ಟು ಚೆನ್ನಾಗಿ ಮಂಡಿಸಿದ್ದಾರೆ ಅಂದರೆ ನಾವು ನಿರ್ಣಯವನ್ನು ತೆಗೆದುಕೊಳ್ಳೋದೇ ಭಾಳ ಕಷ್ಟ. ಅಷ್ಟು ಚೆನ್ನಾಗಿ ವಿಷಯಗಳನ್ನು ಮಂಡಿಸಿದ್ದಾರೆ. ಅಂದರೆ ಕಂಟೆಂಟ್ನ ಯಾವತ್ತಿ ಪ್ರೆಸೆಂಟ್ ಮಾಡೋದು ಒಂದಿರುತ್ತೆ, ಅದನ್ನು ಎಲ್ಲವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಬರೀ ಕಂಟೆಂಟ್ನ ಬೇಸ್ ಜೊತೆಗೆ ಅದನ್ನು ಕಮ್ಯುನಿಕೇಷನ್ ಯಾವ ರೀತಿ ಮಾಡ್ತಾರೆ, ಪ್ರೆಸೆಂಟೇಷನ್ ಸ್ಕಿಲ್ ಯಾವ ರೀತಿ ಇರ್ತದೆ, ಮತ್ತು ಕ್ಲಾರಿಟಿ ಆಫ್ ಐಡಿಯಾಸ್ ಹೇಗಿರ್ತದೆ, ಮತ್ತು ಕಾನ್ಫಿಡೆನ್ಸ್ ಲೆವೆಲ್ ಇಷ್ಟನ್ನು ನೋಡಿ ನಾವು ನಿರ್ಣಯ ತಗೊಂಡಿದ್ದೀವಿ. ಅಲ್ವಾ, ನಾನಿವಾಗ ಎಲ್ಲಿದ್ದೀನಿ ಗೊತ್ತಾ? ನಮ್ಮ ಹಾಸನಾಂಬ ಕಲಾಕ್ಷೇತ್ರದಲ್ಲಿ. ಇವತ್ತು ಯುವ ಜನೋತ್ಸವದಲ್ಲಿ ಜಾನಪದ ಕಲೆಗೆ ಪ್ರಾಮುಖ್ಯತೆಯನ್ನು ಕೊಡೋದಕ್ಕೋಸ್ಕರ ಜಾನಪದ ಕಾಂಪಿಟೇಷನ್ ನಡೀತಾ ಇದೆ, ನೃತ್ಯ ನಡೀತಾ ಇದೆ. ಬನ್ನಿ, ಹೇಗೆಲ್ಲ ಇದೆ ನೋಡೋಣ ಅಂತ. ನಾವು 2024 ಇಸ್ವಿಯ ಜಿಲ್ಲಾ ಮಟ್ಟದ ಯುವಜನೋತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಂದಿದ್ವಿ. ಇದಕ್ಕೂ ಮುಂಚೆ ಹೋದ ವರ್ಷದಲ್ಲಿ ಇದೇ ಜಿಲ್ಲಾ ಮಟ್ಟದ ಯುವಜನೋತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ವಿ. ಅಲ್ಲೂ ಕೂಡ ಆಯ್ಕೆಯಾಗಿ ನಾಸಿಕ್ನಲ್ಲಿ ನಡೆದಂತಹ ರಾಷ್ಟ್ರ ಮಟ್ಟದ ಯುವಜನೋತ್ಸವ ಸ್ಪರ್ಧೆಯಲ್ಲೂ ಕೂಡ ಭಾಗಿಯಾಗಿದ್ವಿ. ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದು. ಹೊಯ್ಸಳ ಕಲಾ ತಂಡ ಕೃಷಿ ಮಹಾವಿದ್ಯಾಲಯ ಕಾರ್ಯಕ್ರಮ ಹಾಸನದಿಂದ. ಜೈ ಹೊಯ್ಸಳ, ಜೈ ಹೊಯ್ಸಳ, ಜೈ ಹೊಯ್ಸಳ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
ಮತ್ತೊಂದು ನಮ್ಮ ಸರ್ಕಾರಕ್ಕೆ ನನ್ನದೊಂದು ಪುಟ್ಟ ಮನವಿ ಏನಂದ್ರೆ, ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅನ್ನ ಬಳಸುವಂತಹ ಒಂದು ಅವಕಾಶವನ್ನ ಮುಂದಿನ ಕಾಂಪಿಟೇಷನ್ಸ್ ಗಳಲ್ಲಿ ಕೊಡ್ಲಿ ಅನ್ನೋದು ನಮ್ಮ ಒಂದು ಹಾಸನ ನ್ಯೂಸ್ ತಂಡದಿಂದ ಪುಟ್ಟ ಮನವಿಯನ್ನ ನಾವು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ. ನಮಸ್ಕಾರ ಹಾಸನ, ಇವತ್ತು ನಮ್ಮ ಹಾಸನಾಂಬ ಕಲಾ ಕ್ಷೇತ್ರದಲ್ಲಿ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಹಾಸನ ಜೊತೆಗೆ ನೆಹರು ಯುವ ಕೇಂದ್ರ ಇವರು ಯುವ ಜನೋತ್ಸವ ಜೊತೆಗೆ ವಿಜ್ಞಾನ ಮೇಳವನ್ನು ನಡೆಸಿದ್ದಾರೆ. ನಮ್ಮ ಹಾಸನಾಂಬ ಕಲಾ ಕ್ಷೇತ್ರದಲ್ಲಿ ಹೇಗೆಲ್ಲ ಇದೆ ನೋಡೋಣ ಬನ್ನಿ. ಇಂದಿನ ಯುವಜನೋತ್ಸವ ಹಾಗೆ ವಿಜ್ಞಾನ ಮೇಳದಲ್ಲಿ ವಿಷಯಾಧಾರಿತ ಸಾಂಸ್ಕೃತಿಕ ಜೀವನ ಕೌಶಲ್ಯ ಹಾಗೆ ಯುವಕೃತಿಗೆ ಸಂಬಂಧಪಟ್ಟಂತಹ ಸ್ಪರ್ಧೆಗಳನ್ನು ನಡೆಸ್ತಾ ಇದ್ದಾರೆ. 24-25 ಸಾಲಿನ ಜಿಲ್ಲಾ ಮಟ್ಟದ ಯುವಜನೋತ್ಸವವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಹಾಗೂ ನೆಹರು ಯುವ ಕೇಂದ್ರ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಇವತ್ತು ಹಮ್ಮಿಕೊಂಡಿದ್ದೇವೆ. ಸುಮಾರು 600 ಹೆಚ್ಚು ಜನ ಸ್ಪರ್ಧಾಳುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಿವಿಧ ಶಾಲಾ ಕಾಲೇಜುಗಳಿಂದ. ಈ ಒಂದು ಸ್ಪರ್ಧೆಯಲ್ಲಿ ಜಾನಪದ ನೃತ್ಯ, ಜಾನಪದ ಗೀತೆ, ವೈಯಕ್ತಿಕ ಮತ್ತು ಗುಂಪು ಆಶುಭಾಷಣ ಸ್ಪರ್ಧೆ ಹಾಗೂ ಡಿಕ್ಲರೇಷನ್ಸು ಮತ್ತು ಚಿತ್ರಕಲಾ ಸ್ಪರ್ಧೆ ಮತ್ತು ಕವಿತೆ ರಚನೆ, ಕವನ ರಚನೆ, ಗುಡಿ ಕೈಗಾರಿಕೆ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ ಬಾರಿ ನಮ್ಮ ಹಾಸನ ಜಿಲ್ಲೆಯ ಹೊಯ್ಸಳ ಕಲಾತಂಡ ರಾಷ್ಟ್ರಮಟ್ಟದ ಒಂದು ಸ್ಪರ್ಧೆಯಲ್ಲಿ ವಿಜೇತರಾಗಿ ಬಹುಮಾನವನ್ನು ಗಳಿಸಿರ್ತಕ್ಕಂಥ ಒಂದು ಹೆಮ್ಮೆಯ ಜಿಲ್ಲೆ ನಮ್ಮದಾಗಿದೆ. ಈ ವರ್ಷವೂ ಕೂಡ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚು ಜನ ನಮ್ಮ ಯುವಕರು ಈ ಯುವಜನೋತ್ಸವದಲ್ಲಿ ವಿಜೇತರಾದವರು ಬಹುಮಾನವನ್ನು ತೆಗೆದುಕೊಳ್ಳಿ ಅನ್ನೋ ಒಂದು ಆಶಯದೊಂದಿಗೆ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೇವೆ. 2024-25 ಸಾಲಿನ ಯುವಜನೋತ್ಸವದಲ್ಲಿ ಕವಿತೆ ಬರೆಯುವಂತಹ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಇವಾಗ ನಮ್ಮ ಜೊತೆ ಇದ್ದಾರೆ ಗೊರೂರು ಅನಂತರಾಜು ಸರ್ ಅವರು. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಕವಿತೆ ಬರೆಯೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಹೇಳಿ ಸರ್. ಕವಿತೆ ಕತೆಗಳಿಗಿಂತ ಒಂದು ರೀತಿಯ ವ್ಯತ್ಯಾಸ ಇದೆ. ಇಲ್ಲಿ ಈಗ ಕತೆ ಸ್ಪರ್ಧೆ ಮತ್ತು ಕವಿತೆ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ ಎಲ್ಲವೂ ಕೂಡ ಒಂದು ವಿಷಯ ಇಟ್ಟು 4 ವಿಷಯಗಳನ್ನು ಕೊಟ್ಟಿದ್ದೀವಿ ಅವರಿಗೆ. ಇಲ್ಲಿ ಕವಿತೆ ಅಂತಂದರೆ ಒಂದು ಆ ಪದ್ಯಗಳು ರೈಮ್ಸ್ಗಳಲ್ಲಿ ನಮ್ಮ ದೇಶದ ಬಗ್ಗೆ ಅಥವಾ ಏಕತೆ ಬಗ್ಗೆ ಮತ್ತು ನಮ್ಮ ಇಂದಿನ ಟ್ರೆಡಿಷನಲ್ ಬಗ್ಗೆ ಈ ಥರ ಒಂದು ವಿಷಯಗಳನ್ನು ಕೊಟ್ಟು ಅವರಲ್ಲಿ ಇರತಕ್ಕಂಥ ಕ್ರಿಯೇಟಿವಿಟಿಯನ್ನು ಒಂದು ರೀತಿ ಗುರುಸುವ ಒಂದು ಪ್ರಯತ್ನದಲ್ಲಿ ಈ ಯುವಜನ ಮೇಳದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈಗ ಇಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಅವರೆಲ್ಲರೂ ಈಗ ಪೋಯಮ್ ಬರೀತಾ ಇದ್ದಾರೆ. ಸುಮಾರು 12 ಜನ 13 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕತೆ ಸ್ಪರ್ಧೆಗೆ ಒಂದು 23 ಜನ ಭಾಗವಹಿಸಿದ್ರು. ಈಗ ಅದರೊಳಗೂ ಕಡೆ ಕೆಲವರು ಕತೆಯನ್ನು ಬರೆದಿದ್ದಾರೆ, ಕೆಲವರು ಕವಿತೆಯನ್ನು ಕೂಡ ಬರಿತಾ ಇದ್ದಾರೆ. ತುಂಬ ಚೆನ್ನಾಗಿ ಹಾಸನದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಮಾಡಿ ಕೊಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಿಂದ ಈ ಏನು ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ, ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇದೆ. ಇಲ್ಲಿ ಗೆದ್ದಂಥವರು ಇಲ್ಲಿ ಇವತ್ತು ಇಂಗ್ಲೀಷು ಮತ್ತು ಕನ್ನಡ, ಹಿಂದಿ 3 ಭಾಷೆಗಳಲ್ಲೂ ಬರೀಬೋದು. ಇಲ್ಲಿ ಗೆದ್ದವರು ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ರಾಜ್ಯ ಮಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಇಂಗ್ಲೀಷ್ ಮತ್ತು ಹಿಂದಿನಲ್ಲೇ ಬರೀಬೇಕಾಗ್ತದೆ. ಅಲ್ಲಿ ಸೆಲೆಕ್ಟ್ ಆದಂಥವರು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ.